ಹಾಯ್ ಮಕ್ಕಳೇ ಹಾಗೂ ಸ್ನೇಹಿತರೇ, ಇಂದಿನ ತರಗತಿಯಲ್ಲಿ ಬೆಳಗಿನ ತಣ ಜಯಪ್ರದ ಪಾಠದ ಬಹುವಾಕ್ಯ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ. ತರಗತಿ 9. ಮೊದಲನೇ ಪ್ರಶ್ನೆ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎಂಬುದು ಡ್ಯಾಶ್ ಒಗಟು ನುಡಿಗಟ್ಟು ಗಾದೆ ಮಾತು ಪಡೆನುಡಿ? ಯಾವುದು ಸರಿಯಾದ ಉತ್ತರ? ಗಾದೆ ಮಾತು. ಮುಂದಿನ ಪ್ರಶ್ನೆ, ಕನ್ನಡ ಸಾಹಿತ್ಯದ ಮೊದಲ ಪ್ರವಾಸ ಕಥನ ಡ್ಯಾಶ್ ಅಪೂರ್ವ ಪಶ್ಚಿಮ ಅಭಿವಿನಿಂದ ಬರಮಕ್ಕೆ ಅರಸಿ ಕರಲ್ಲ ದಕ್ಷಿಣ ಯಾತ್ರಾ ಚರಿತ್ರೆ? ಯಾವುದು ಸರಿಯಾದ ಉತ್ತರ? ಓಕೆ, ಉತ್ತರ 4ನೇದು, ದಕ್ಷಿಣ ಯಾತ್ರಾ ಚರಿತ್ರೆ. ಓಕೆ, ಮುಂದಿನ ಪ್ರಶ್ನೆ, ಕನ್ನಡ ಸಾಹಿತ್ಯದ ಮೊದಲ ಪ್ರವಾಸ ಕಥನ ಇದನ್ನು ಬರೆದವರು ಡ್ಯಾಶ್ ಆಪ್ಷನ್ಸ್ ಶಿವರಾಮ್ ಕಾರಂತ್, ಕುವೆಂಪು ಸೂರಿ ವೆಂಕಟರಮಣ ಶಾಸ್ತ್ರಿ, ಗೊರೂರ್ ರಾಮಸ್ವಾಮಿ ಅಯ್ಯಂಗಾರ್? ಯಾವುದು ಸರಿಯಾದ ಉತ್ತರ? ಉತ್ತರ 3ನೇದು ಸರಿಯಾಗಿದೆ, ಸೂರಿ ವೆಂಕಟರಮಣ ಶಾಸ್ತ್ರಿ ಅಲ್ವಾ. ಓಕೆ, ಮುಂದಿನ ಪ್ರಶ್ನೆ, ಶಿವರಾಮ್ ಕಾರಂತರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ? ಇದು ನಿಮಗೆಲ್ಲರಿಗೂ ಗೊತ್ತಿರುವಂತ ಪ್ರಶ್ನೆ. ಯಕ್ಷಗಾನ ಬಯಲಾಟ, ಮುಖಜಿಯ ಕನಸುಗಳು, ನಾಕು ತಂತಿ, ಮೈ ಮನಗಳ ಸುಳಿಯಲ್ಲಿ? ಯಾವುದು ಉತ್ತರ? 2ನೇದು, ಮುಖಜಿಯ ಕನಸುಗಳು. ಓಕೆ, ಮುಂದಿನ ಪ್ರಶ್ನೆ, ಶಿವರಾಮ್ ಕಾರಂತರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವುದಕ್ಕೆ? ಯಕ್ಷಗಾನ ಬಯಲಾಟ, ಮುಖಜಿಯ ಕನಸುಗಳು, ನಾಕು ತಂತಿ, ಮೈ ಮನಗಳ ಸುಳಿಯಲ್ಲಿ? ಯಾವುದು ಉತ್ತರ? 1ನೇದು, ಯಕ್ಷಗಾನ ಬಯಲಾಟ ಉತ್ತರ ಸರಿಯಾಗಿದೆ. ಓಕೆ, ಮುಂದಿನ ಪ್ರಶ್ನೆ, ಶಿವರಾಮ್ ಕಾರಂತರ ಯಾವ ಕೃತಿಗೆ ಪಂಪ ಪ್ರಶಸ್ತಿ ದೊರಕಿದೆ? ಪಂಪ ಪ್ರಶಸ್ತಿ ಯಾವ ಕೃತಿಗೆ ದೊರಕಿದೆ? ಯಕ್ಷಗಾನ ಬಯಲಾಟ, ಮುಖಜಿಯ ಕನಸುಗಳು, ನಾಕು ತಂತಿ, ಮೈ ಮನಗಳ ಸುಳಿಯಲ್ಲಿ? ಯಾವುದು ಉತ್ತರ? 4ನೇದು ಅಲ್ವಾ, ಮೈ ಮನಗಳ ಸುಳಿಯಲ್ಲಿ. ಮುಂದಿನ ಪ್ರಶ್ನೆ, ಶಿವರಾಮ್ ಕಾರಂತರ ಜಯಪುರದ ಗೆಳೆಯ ಯಾರು? ಆಪ್ಷನ್ಸ್ ಶ್ರೀಪತಿ, ರೈಗಳು, ಗೋಪಿನಾಥ, ರವೀಂದ್ರನಾಥ? ಯಾವುದು ಉತ್ತರ? 2ನೇದು, ರೈಗಳು ಅಲ್ವಾ. ಓಕೆ, ಮುಂದಿನ ಪ್ರಶ್ನೆ, ಲೇಖಕರು ತಮ್ಮ ಗೆಳೆಯರ ಜೊತೆ ಅಂಬೇರ ನೋಡಲು ಓದಿದ್ದು ರೈಲಿನಲ್ಲಿ, ಸಿಟಿ ಬಸ್ಸಿನಲ್ಲಿ, ಟಾಂಗದಲ್ಲಿ, ಕಾರಿನಲ್ಲಿ? ಯಾವುದು ಉತ್ತರ? 3ನೇದು, ಟಾಂಗದಲ್ಲಿ ಅಲ್ವಾ. ಓಕೆ, ಮುಂದಿನ ಪ್ರಶ್ನೆ, ಜಯಪುರದ ಅಂಗಡಿ ಮನೆಗಳ ಮೇಲೆ ಲೇಖಕರಿಗೆ ಮೋಹ ಉಂಟಾಗಿದ್ದು ಯಾವುದಲ್ಲಿ? ವಿದೇಶಿ ವಾಸ್ತು ರಚನೆ ನೋಡಿ, ದೇಶಿ ವಾಸ್ತು ರಚನೆ ನೋಡಿ, ನಾಗರ ಶೈಲಿಯ ವಾಸ್ತು ರಚನೆ ನೋಡಿ, ವೇಶಿಯರ ಶೈಲಿಯ ವಾಸ್ತು ರಚನೆ ನೋಡಿ? ಯಾವುದು ಹೇಳ್ತೀರಾ? ಉತ್ತರ 2ನೇದು, ದೇಶಿ ವಾಸ್ತು ರಚನೆ ನೋಡಿ ಅಲ್ವಾ. ಓಕೆ, ಮುಂದಿನ ಪ್ರಶ್ನೆ, ಮುಂಡಾಸಿನ 30 ಮೊಳಗಳಲ್ಲಿ 300 ಬಣ್ಣಗಳನ್ನು ಮೆರೆಯಿಸುವುದು ಇದನ್ನು ಸೂಚಿಸುತ್ತದೆ. ಹೆಂಗಸರು ರಂಗುರಾಯರೆಂಬುದನ್ನು, ಗಂಡಸರು ರಂಗುರಾಯರೆಂಬುದನ್ನು, ನವಿಲುಗಳು ರಂಗುರಾಯರೆಂಬುದನ್ನು, ಕಾಡಿನ ಜನರು ರಂಗುರಾಯರು ಎಂಬುದನ್ನು? ಯಾವುದು ಸರಿಯಾದ ಉತ್ತರ? ಉತ್ತರ 2ನೇದು ಅಲ್ವಾ, ಗಂಡಸರು ರಂಗುರಾಯರೆಂಬುದನ್ನು. ಓಕೆ, ಮುಂದಿನ ಪ್ರಶ್ನೆ, ಜಯಪುರ ಜನರಿಗೆ ಇಷ್ಟವಾದ ಬಣ್ಣಗಳು ಕ್ರಮವಾಗಿ, ನಿಮಗೆ ಗೊತ್ತಿರುವಂಥದ್ದು, ಕೆಂಪು ಕಿತ್ತಳೆ ಹಳದಿ, ಕೆಂಪು ಹಸಿರು ಹಳದಿ, ಹಸಿರು ಕಿತ್ತಳೆ ಕೆಂಪು, ನೀಲಿ ಕೆಂಪು ಹಳದಿ? ಯಾವುದು ಸರಿಯಾದ ಉತ್ತರ? ಕೆಂಪು ಕಿತ್ತಳೆ ಹಳದಿ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ, ಜೈಪುರದಲ್ಲಿ ಲೇಖಕರ ಮಿತ್ರರ ಮನೆಯಲ್ಲಿ ಮಧ್ಯಾಹ್ನದ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿರಲಿಲ್ಲ, ಏಕೆಂದರೆ ಉಸುಬಿನ ಕಾವಿನಿಂದ ನಲ್ಲಿಯ ನೀರು ಕಾದೇ ಬರುತ್ತಿತ್ತು? ಆಪ್ಷನ್ಸ್, ಮೊದಲ ವಾಕ್ಯ ಮಾತ್ರ ಸರಿಯಾಗಿದೆ, ಎರಡನೇ ವಾಕ್ಯ ಮಾತ್ರ ಸರಿಯಾಗಿದೆ, ಮೂರನೇ ಮೇಲಿನ ಎರಡು ವಾಕ್ಯಗಳು ತಪ್ಪಾಗಿವೆ, ಮೇಲಿನ ಎರಡು ವಾಕ್ಯಗಳು ಸರಿಯಾಗಿವೆ? ಯಾವುದು
ಸರಿಯಾದ ಉತ್ತರ ನಾಲ್ಕನೇದು. ಮೇಲಿನ ಎರಡು ವಾಕ್ಯಗಳು ಸರಿಯಾಗಿವೆ. ಓಕೆ, ಮುಂದಿನ ಪ್ರಶ್ನೆ. ಜಯಪುರದ ಪೂರ್ವ ಕಾಲದ ರಾಜಧಾನಿ ಯಾವುದು? ಅಂಬೇರ, ಜಂತ್ರ ಮಂತ್ರ, ಅಜ್ಮೀರ್, ಗೂಬೆಯ, ಯಾವುದು ಪೂರ್ವಕಾಲದ ರಾಜಧಾನಿ ಯಾವುದು? ಉತ್ತರ ಮೊದಲನೆಯದು ಅಂಬೇರ ಅಲ್ವಾ? ಓಕೆ, ಮುಂದಿನ ಪ್ರಶ್ನೆ. ಪ್ರಾಚೀನ ಗುಡಿ ಗೋಪುರಗಳು ಗೂಬೆಯ ಮನೆಗಳಾಗಿದ್ದವು. ಈ ವಾಕ್ಯದಲ್ಲಿ ಜೋಡಿ ಪದವನ್ನು ಗುರುತಿಸಿ. ಪ್ರಾಚೀನ ಗುಡಿ ಗೋಪುರ ಗೂಬೆಯ ಮನೆಗಳಾಗಿದ್ದವು ಯಾವುದು? ಉತ್ತರ ಎರಡನೆಯದು ಗುಡಿ ಗೋಪುರ, ಇದು ಜೋಡಿ ಪದ ಅಲ್ವಾ? ಓಕೆ, ಮುಂದಿನ ಪ್ರಶ್ನೆ. ಪ್ರಾಚೀನ ಗುಡಿ ಗೋಪುರಗಳು ಗೂಬೆಯ ಮನೆಗಳಾಗಿದ್ದವು. ಈ ವಾಕ್ಯವನ್ನು ಹೇಳಿದವರು ಯಾರು? ಶ್ರೀಪತಿ ರೈಗಳು, ಗೋಪಿನಾಥ, ಶಿವರಾಮ್ ಕಾರಂತರು, ಲೇಖಕರು, ಯಾರು ಹೇಳಿದ್ದು? ಉತ್ತರ ನಾಲ್ಕನೇದು ಶಿವರಾಮ್ ಕಾರಂತರು, ಲೇಖಕರು ಹೇಳಿದ್ದಲ್ವಾ? ಓಕೆ, ಮುಂದಿನ ಪ್ರಶ್ನೆ. ರಾಜರ ಅಂತಃಪುರದಲ್ಲಿನ ಕೆಲವು ಭಾಗಗಳಲ್ಲಿ ಈ ಕಲ್ಲಿನಿಂದ ನಿರ್ಮಿಸಿದ ಸುಂದರ ಮಂಟಪಗಳಿವೆ. ಕೆಂಪು ಕಲ್ಲು, ಕಪ್ಪು ಕಲ್ಲು, ಸುಣ್ಣದ ಕಲ್ಲು, ಚಂದ್ರಕಾಂತ ಶಿಲೆ, ಯಾವುದು? ಗೊತ್ತಾಗ್ತಾ ಇಲ್ವಾ? ಉತ್ತರ ನಾಲ್ಕನೇದು ಚಂದ್ರಕಾಂತ ಶಿಲೆ. ಇದನ್ನು ಅಮೃತ ಶಿಲೆ ಅಂತ ಕರೆದಿದ್ದಾರೆ, ಹಾಲುಗಲ್ಲು ಅಂತ ಸಹ ಕರೀತಾರೆ. ಓಕೆನಾ? ಓಕೆ, ಮುಂದಿನ ಪ್ರಶ್ನೆ. ಗಿರಿಧರ ನಾಗನನ್ನು ಇವರು ಪೂಜಿಸಿದ ಸ್ಥಳವನ್ನು ನಾವು ಕಾಣಬಹುದು. ಕಬೀರ, ಮೀರಾಬಾಯಿ, ಬಸವಣ್ಣ, ಸಂತ ರಾಮದಾಸ, ಯಾರು? ಉತ್ತರ ಎರಡನೆಯದು ಮೀರಾಬಾಯಿ. ಓಕೆ, ಮುಂದಿನ ಪ್ರಶ್ನೆ. ಜಂತ್ರ ಮಂತ್ರ ಇದೊಂದು ಡ್ಯಾಶ್ ಮಹಾಪುರಾಣ, ಭೌತಶಾಸ್ತ್ರ ಅಧ್ಯಯನ ಕೇಂದ್ರ, ಖಗೋಳ ವಿಜ್ಞಾನದ ಪರಿಶೀಲನಾಲಯ, ಕಾರಾಗೃಹ, ಯಾವುದು? ಉತ್ತರ ಮೂರನೆಯದು ಖಗೋಳ ವಿಜ್ಞಾನದ ಪರಿಶೀಲನಾಲಯ ಅಲ್ವಾ? ಓಕೆ, ಮುಂದಿನ ಪ್ರಶ್ನೆ. ಜಯಪುರ ಪಾಠದಲ್ಲಿ ಬರುವ ಗೋಪಿನಾಥರು ಇವರು ಒಬ್ಬರು. ಡಾಕ್ಟರ್, ಶಿಕ್ಷಕರು, ವಕೀಲರು, ಚೀಫ್ ಇಂಜಿನಿಯರ್, ಯಾವುದು? ಈ ಪ್ರಶ್ನೆಗೆ ಉತ್ತರ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ, ಚೀಫ್ ಇಂಜಿನಿಯರ್ ಅಲ್ವಾ? ಓಕೆ, ಮುಂದಿನ ಪ್ರಶ್ನೆ. ಜಯಪುರದಲ್ಲಿ ಜಾನಪದ ನೃತ್ಯಗಳನ್ನು ಅಭಿನಯಿಸುತ್ತಿದ್ದವರು ಇವರು. ಹುಲಿಗಳು, ಯೌವನಸ್ಥ ಗಂಡಸರು, ಹೆಂಗಸರು, ಇವರಾರು ಅಲ್ಲ, ಯಾವುದು ಉತ್ತರ? ಸರಿಯಾಗಿರುವ ಉತ್ತರ ಯಾವುದು? ಉತ್ತರ ಎರಡನೆಯದು ಯೌವನಸ್ಥ ಗಂಡಸರು ಅಲ್ವಾ? ಓಕೆ, ಮುಂದಿನ ಪ್ರಶ್ನೆ. ಜಾನಪದ ನೃತ್ಯದಲ್ಲಿ ಹಿಮ್ಮೇಳಕ್ಕೆ ಇದ್ದ ವಾದ್ಯಗಳು ಚಂಡೆ, ಮೃದಂಗ, ತಮಟೆ, ಸಮಾಳ, ಡೋಲು, ತಮಟೆ, ಮೃದಂಗ, ಹಾರ್ಮೋನಿಯಂ, ಯಾವುದು ಸರಿಯಾದ ಉತ್ತರ? ಉತ್ತರ ಮೂರನೆಯದು ಡೋಲು, ತಮಟೆ. ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನಾನು ಜಯಪುರ ಪಾಠದಿಂದ 21 ಪ್ರಶ್ನೆಗಳನ್ನು ತೆಗೆದಿದ್ದೀನಿ ನಿಮಗೋಸ್ಕರ. ದಯವಿಟ್ಟು ನೀವು ಎಲ್ಲರೂ ಇದನ್ನು ನೋಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಪ್ರತಿನಿತ್ಯ ನೀವು ನನ್ನನ್ನು ಫಾಲೋ ಅಪ್ ಮಾಡಿ. ಪ್ರತಿನಿತ್ಯ ನಾನು ಒಂದೊಂದು ಪಾಠ ಅಥವಾ ಒಂದೊಂದು ಪದ್ಯವನ್ನು ಕೊಡ್ತಾ ಬರ್ತೀನಿ, ನೀವು ಪ್ರತಿನಿತ್ಯ ಫಾಲೋ ಅಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.